ಆಂಧ್ರ ಪ್ರದೇಶದ ಸಿಎಂ ಆಗೋಕೆ ನಾನು ರೆಡಿ ಇದ್ದೇನೆ ಕೊನೆಗೂ ಬಹಿರಂಗವಾಗಿ ಸಿಎಂ ಆಸೆ ಬಿಚ್ಚಿಟ್ಟ ಪವನ್ ಕಲ್ಯಾಣ್ ಪ್ರಶ್ನೆ ಮಾಡೋಕೆ ಬಂದಿದ್ದ ಪವರ್ ಸ್ಟಾರ್ ಈಗ ಸಿಎಂ ಆಗೋಕೆ ರೆಡಿ ಅಂತಿರೋದು ಯಾಕೆ ಕರ್ನಾಟಕದ ನೆರೆಯ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ರಾಜಕಾರಣ ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ ದಿನೇ ದಿನೇ ಆಂಧ್ರದಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಅಷ್ಟು ದೊಡ್ಡ ಮಟ್ಟದ ನೆಲೆಯಿಲ್ಲ ಕಾಂಗ್ರೆಸ್ ಅಂತೂ ಇಲ್ವೇ ಇಲ್ಲ ಬಿಜೆಪಿ ತೆರೆಮರೆಯಲ್ಲಿ ರಾಜಕಾರಣ ಮಾಡಕ್ಕೆ ಟ್ರೈ ಮಾಡ್ತಾ ಇದೆ ಬಟ್ ಆಗ್ತಾ ಇಲ್ಲ ಆಂಧ್ರದಲ್ಲಿ ಜಗನ್ ಅವರ ವೈ ಎಸ್ ಆರ್ ಪಿ ಪಾರ್ಟಿ ಅಧಿಕಾರದಲ್ಲಿದೆ ಬಹು ದೊಡ್ಡ ಪ್ರಚಂಡ ಗೆಲುವನ್ನು ಪಡಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆಂಧ್ರದ ವಿಧಾನಸಭೆಗೆ ಚುನಾವಣೆ ನಡೆಯುತ್ತೆ ಚಂದ್ರಬಾಬು ನಾಯ್ಡು ಅವರ ಟಿ ಡಿ ಪಿ ಸೋತು ಸುಣ್ಣ ಆಗಿತ್ತು ಹತ್ತೊಂಬತ್ತರಲ್ಲಿ ಈಗ ಮತ್ತೆ ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ವಿಶ್ವಾಸದಲ್ಲಿ ಟಿ ಡಿ ಪಿ ಇದ್ದಂತೆ ಕಾಣಿಸ್ತಾ ಇದೆ ಮತ್ತೊಂದು ಕಡೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮ್ಯಾಜಿಕ್ ಮಾಡ್ತಾರೆ ಅಂದ್ಕೊಂಡಿದ್ರು ಆಂಧ್ರದಲ್ಲಿ ಪವರ್ ಸ್ಟಾರ್ ನಟ ಪವನ್ ಕಲ್ಯಾಣ್ ಬಟ್ ಆಗಲಿಲ್ಲ ಕೆಲವೊಂದಿಷ್ಟು ಓಟ್ಷನ್ನು ತಗೊಳ್ತು ಗೆಲ್ಲಕ್ಕಾಗಲಿಲ್ಲ ಬಟ್ ಒಂದು ನಲವತ್ತು ಜನ ಟಿ ಡಿ ಪಿ ಸೋಲ್ಸಿದ್ರು ಅನ್ನೋ ಒಂದು ಮಾತು ಕೇಳಿ ಬಂತು ಬಟ್ ಸೋತ್ರೂ ಕೂಡ ಪವನ್ ಕಲ್ಯಾಣ್ ರಾಜಕಾರಣವನ್ನು ಬಿಟ್ಟು ಹೋಗಲಿಲ್ಲ ಅನ್ನೋದು ಅವ್ರಿಗಿರ್ತಕ್ಕಂಥ ಪ್ಲಸ್ ಪಾಯಿಂಟ್ ಅಧಿಕಾರ ಇಲ್ಲ ಒಂದೇ ಒಂದು ಎಮ್ ಎಲ್ ಎ ಇಲ್ಲ ಗೆದ್ದಂಥ ಒಂದೇ ಒಂದು ಎಮ್ ಎಲ್ ಎ ಜಗನ್ ಪಾರ್ಟಿ ಸೇರಿಕೊಂಡ್ರು ಹಾಗಾಗಿ ಜನಸೇನಾ ಪಾರ್ಟಿ ಯಾರೂ ಕೂಡ ಎಮ್ ಎಲ್ ಎ ಇಲ್ಲದೇ ಹೊರಗಡೆ ಹೋರಾಟವನ್ನು ಮಾಡಿತು ಅನ್ನೋ ಒಂದು ಲೆಕ್ಕಾಚಾರ ಟಿ ಡಿ ಪಿ ಬಹುದೊಡ್ಡ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದರೂ ಕೂಡ ಟಿ ಡಿ ಪಿಗಿಂತ ಹೆಚ್ಚಾಗಿ ವಿರೋಧ ಪಕ್ಷವಾಗಿ ವರ್ಕ್ ಮಾಡಿದ್ದು ಪವನ್ ಕಲ್ಯಾಣ್ ಅವರ ಜನಸೇನಾ ಪಕ್ಷ ಹೀಗಾಗಿ ಈ ಬಾರಿಯ ಚುನಾವಣೆ ಒಂದು ರೀತಿ ರೋಚಕತೆಯಿಂದ ಕೂಡಿರುತ್ತೆ ಜಗನ್ ವಿರುದ್ಧ ಪವನ್ ಕಲ್ಯಾಣ್ ಮತ್ತು ಚಂದ್ರಬಾಬು ನಾಯ್ಡು ಒಂದಾದರೆ ಸುಲಭವಾಗಿ ಸೋಲಿಸಬಹುದು ಜಗನ್ನ ಅನ್ನೋ ಒಂದು ಫಾರ್ಮುಲಾ ಇದೆ ಆದರೆ ಆರಂಭದಿಂದಲೂ ಕೂಡ ಜನಸೇನಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಪವನ್ ಕಲ್ಯಾಣ್ ನನಗೆ ಅಧಿಕಾರ ಬೇಡ ನಾನು ಪ್ರಶ್ನೆ ಮಾಡೋಕ್ಕೆ ಬಂದಿದ್ದೀನಿ ಎಲ್ಲಿ ತಪ್ಪಾಗುತ್ತೆ ಎಲ್ಲಿ ಸರಿಯಾಗಿ ಕೆಲಸ ಆಗೋಲ್ಲ ಅದನ್ನು ಜನರ ಪರವಾಗಿ ನಾನು ಪ್ರಶ್ನೆ ಮಾಡ್ತೀನಿ ಅಂತ ಹೋರಾಟ ಮಾಡ್ಕೊಂಡು ಬಂದರು ಯಾವಾಗಲೂ ಕೂಡ ನಾನು ಸಿ ಎಮ್ ಆಗಬೇಕು ನನ್ನನ್ನು ಮುಖ್ಯಮಂತ್ರಿ ಮಾಡಿ ನಾನು ಗೆಲ್ಲಬೇಕು ನಾನು ಸಿ ಎಮ್ ಆಗ್ತೀನಿ ಅಂತ ಯಾವತ್ತೂ ಕೂಡ ಹೇಳಿರಲಿಲ್ಲ ಇಷ್ಟು ವರ್ಷಗಳ ಕಾಲ ಆದರೆ ಈಗೇನು ವರಾಹಿ ಯಾತ್ರೆಯನ್ನು ಶುರು ಮಾಡಿದ್ದಾರೆ ಆಂಧ್ರದಲ್ಲಿ ಈಗ ಇದೇ ಮೊದಲ ಬಾರಿಗೆ ಈ ಒಂದು ಯಾತ್ರೆಯಲ್ಲಿ ಪವನ್ ಕಲ್ಯಾಣ್ ನಾನು ಸಿ ಎಂ ಆಗೋದಕ್ಕೆ ರೆಡಿಯಾಗಿದ್ದೇನೆ ನೀವು ಓಟ್ ಹಾಕೋದಕ್ಕೆ ರೆಡಿ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಎಸ್ ನನ್ನನ್ನು ಸಿ ಎಂ ಮಾಡಿ ಅಂತ ಪವನ್ ಕಲ್ಯಾಣ್ ಅಭಿಮಾನಿಗಳು ಮತ್ತು ಆಂಧ್ರದ ಜನರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಇಷ್ಟು ದಿನ ನಾನು ಕೇಳಿರಲಿಲ್ಲ ಪ್ರಶ್ನೆ ಮಾಡ್ತಾ ಇದ್ದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ನಾನು ನನ್ನನ್ನು ಗೆಲ್ಲಿಸಿ ಸಿ ಎಂ ಮಾಡಿ ಅಂತ ನಾನು ಕೇಳಿರಲಿಲ್ಲ ಆದರೆ ಈಗ ಟೈಮ್ ಬಂದಿದೆ ನನ್ನನ್ನು ಸಿ ಎಂ ಮಾಡೋದಕ್ಕೆ ನಿಮಗೆ ಅವಕಾಶ ಸಿಕ್ಕಿದೆ ನನ್ನನ್ನು ಸಿ ಎಂ ಮಾಡಿ ಅಂತ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ ಅಪರಾಧ ಮಾಡಿ ರಾಜಕೀಯಕ್ಕೆ ಬಂದವರು ನಮ್ಮನ್ನು ಆಳ್ತಾ ಇದ್ದಾರೆ ಗೂಂಡಾಗಳು ರೌಡಿಗಳು ಕೊಲೆಗುಡುಕರು ಇಂಥವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ ನನ್ನ ಜನ್ಮಭೂಮಿಗೆ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ ಆಂಧ್ರ ಪ್ರದೇಶ ರಾಜ್ಯವನ್ನು ದೇಶದಲ್ಲಿ ಅತ್ಯುನ್ನತ ರಾಜ್ಯವನ್ನಾಗಿ ಮಾಡ್ತೇನೆ ನಾನು ರಾಜ್ಯವನ್ನು ಮುನ್ನಡೆಸೋದಕ್ಕೆ ರೆಡಿಯಾಗಿದ್ದೇನೆ ಹಾಗಾಗಿ ನನ್ನನ್ನು ಸಿ ಎಂ ಮಾಡಬೇಕು ಅಂದರೆ ನನಗೆ ಮತ ಕೊಟ್ಟು ಜನಸೇನಾ ಪಾರ್ಟಿಗೆ ಮತ ಕೊಟ್ಟು ಗೆಲ್ಲಿಸಿ ಅಂತ ಪವನ್ ಕಲ್ಯಾಣ್ ಇದೇ ಮೊದಲ ಬಾರಿಗೆ ಈ ರೀತಿಯ ಸ್ಟೇಟ್ಮೆಂಟ್ಸನ್ನು ಕೊಡ್ತಾ ಇರೋದು ಇಡೀ ಆಂಧ್ರ ರಾಜಕಾರಣದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಮ್ಗೆ ಯಾರಿಗಿಷ್ಟೂ ಅವ್ರಿಗೆ ವೋಟ್ ಹಾಕಿ ಯಾರು ಬೆಸ್ಟ್ ಅಂದರೆ ಅವ್ರಿಗೆ ವೋಟ್ ಹಾಕಿ ನನಗೇ ವೋಟ್ ಹಾಕಿ ನನ್ನನ್ನೇ ವೋಟ್ ಹಾಕಿ ಗೆಲ್ಲಿಸಿ ಅಂತ ನಾನು ಹೇಳ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳಿದರು ಆದರೆ ಇವತ್ತು ಪವನ್ ಕಲ್ಯಾಣರ ಮಾತುಗಳು ಬದಲಾಗಿದ್ದಾವೆ ಜನಸೇನ ಗೆಲ್ಲಬೇಕು ಜನಸೇನ ಗೆಲ್ಲಬೇಕು ನಾನು ಸಿ ಎಂ ಆಗಬೇಕು ವೈ ಎಸ್ ಆರ್ ಸಿ ಪಿಯನ್ನು ಸೋಲಿಸಬೇಕು ಅನ್ನೋ ಒಂದು ಛಲದಿಂದ ವೈ ಎಸ್ ಆರ್ ಸಿ ಪಿ ಹಠಾವೋ ಅನ್ನೋ ಒಂದು ಶ್ಲೋಗನನ್ನು ಮಾಡ್ತಾ ಅವರು ಚುನಾವಣಾ ಪ್ರಚಾರವನ್ನು ಶುರು ಮಾಡಿದ್ದಾರೆ ವರಾಹಿ ಯಾತ್ರೆಯನ್ನು ಶುರು ಮಾಡ್ತಾಯಿದ್ದಾರೆ ಪವನ್ ಕಲ್ಯಾಣ್ ಮತ್ತೊಂದು ಕಡೆ ಅವರು ಹೇಳ್ತಿದ್ದಾಗ ಮಾತುಗಳು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಇಂತಹ ಏನು ಬಲವಾಗಿ ನಾನು ನಂಬಿರಲಿಲ್ಲ ಆದರೆ ಈಗ ಆ ದೇವರು ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ರೆಡಿಯಾಗಿದ್ದೇನೆ ನನಗೆ ಪೂರ್ತಿ ಮೆಜಾರಿಟಿ ಕೊಡಿ ನೀವು ಅಂತ ಮನವಿಯನ್ನು ಮಾಡ್ತಾ ಇದ್ದಾರೆ ಸೊ ಆಗಿದ್ರೆ ಸಾಧ್ಯನಾ ಆಂಧ್ರ ರಾಜಕಾರಣದಲ್ಲಿ ಜಗನ್ನ ಸೋಲಿಸಿ ಪವನ್ ಕಲ್ಯಾಣ ಪೂರ್ಣ ಬಹುಮತವನ್ನು ಪಡೆಯೋಕ್ಕೆ ಸಾಧ್ಯ ಆಗುತ್ತಾ ನೂರ ಎಪ್ಪತ್ತೈದು ವಿಧಾನಸಭಾ ಕ್ಷೇತ್ರ ಇದೆ ಆಂಧ್ರದಲ್ಲಿ ಒಂದು ಕಡೆ ಟಿ ಡಿ ಪಿ ಒಂದು ಕಡೆ ಜನಸೇನ ಮತ್ತೊಂದು ಕಡೆ ಜಗನ್ ಪಾರ್ಟಿ ಮೂರೂ ಪ್ರಾದೇಶಿಕ ಪಕ್ಷಗಳು ಬಿ ಜೆ ಪಿ ಕಾಂಗ್ರೆಸ್ಗೆ ನೆಲೆಯಿಲ್ಲ ಬಟ್ ಬಿ ಜೆ ಪಿ ಟಿ ಡಿ ಪಿ ಜೊತೆ ಮೈತ್ರಿ ಮಾಡ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರ ಇದೆ ಈಗಾಗಲೇ ಬಿ ಜೆ ಪಿಯ ಮೈತ್ರಿ ಕೂಟದಲ್ಲಿ ಜನಸೇನ ಕೂಡ ಇದೆ ಆದರೆ ಇಲ್ಲಿ ಸೀಟು ಹಂಚಿಕೆ ಹೇಗಾಗುತ್ತೆ ಏನಾಗುತ್ತೆ ಅನ್ನೋದು ನೋಡಬೇಕು ಒಂದು ವೇಳೆ ಜನಸೇನಾ ಟಿ ಡಿ ಪಿ ಮತ್ತು ಬಿ ಜೆ ಪಿ ಒಂದಾದರೆ ಡೆಫಿನೆಟ್ಲಿ ಜಗನ್ ಸೋಲ್ಸ್ಬಹುದು ಅನ್ನೋ ಒಂದು ಕ್ಯಾಲ್ಕುಲೇಷನ್ ಇದೆ ಒಂದು ಸೂತ್ರ ರೆಡಿಯಾಗಿದೆ ಇಲ್ಲ ಬೇರೆ ಬೇರೆ ನಿಂತ್ಕೊಂಡ್ರೆ ಮತಗಳು ಡಿವೈಡ್ ಆಗ್ತವೆ ಜಗನ್ ಆರಾಮಾಗಿ ಮತ್ತೊಂದು ಸಲ ಗೆಲ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇದೆ ಒಂದು ವೇಳೆ ಮೈತ್ರಿ ಆದರೆ ಸಿ ಎಮ್ ಅಭ್ಯರ್ಥಿ ಯಾರು ಚಂದ್ರಬಾಬು ನಾಯ್ಡು ಅಷ್ಟು ಸುಲಭವಾಗಿ ಬಿಟ್ಕೊಡ್ತಾರಾ ಪವನ್ ಕಲ್ಯಾಣ್ಗೆ ಬಿ ಜೆ ಪಿ ಅಂತ ಬಿಟ್ಕೊಡ್ತಾರೆ ಬಿ ಜೆ ಪಿಗೆ ಆಗಲೇ ಹೇಳಿದಂಗೆ ನೆಲೆಯಿಲ್ಲ ಆಂಧ್ರದಲ್ಲಿ ಟಿ ಡಿ ಪಿ ಮತ್ತು ಜನಸೇನಾ ಇಬ್ಬರ ಮಧ್ಯೆ ಯಾರಿಗೆ ಸಿ ಎಂ ಸ್ಥಾನ ಬಿಟ್ಟು ಕೊಡಬಹುದು ನೋಡೋಣ ಮೈತ್ರಿ ಏನಾಗುತ್ತೆ ಮೈತ್ರಿ ಆಗುತ್ತಾ ಇಲ್ವಾ ಅಥವಾ ಪವನ್ ಕಲ್ಯಾಣ್ಗೆ ಅಷ್ಟು ಶಕ್ತಿ ಇದೆಯಾ ಜಗನ್ ಸೋಲಿಸುವಷ್ಟು ಏಕಾಂಗಿಯಾಗಿ ನಿಮ್ಮ ಪ್ರಕಾರ ಪವನ್ ಕಲ್ಯಾಣ್ ಸಿ ಎಮ್ ಆಗಬೇಕಾ ಸಿ ಎಮ್ ಆಗ್ತಾರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ